ಸ್ನೇಹಿತರೆ, ಇವತ್ ನಾನು ಬಂದಿರೋದು ಚೆಫ್ ಪಿಳ್ಳೈ ಅನ್ನೋ ಒಂದು ರೆಸ್ಟೋರೆಂಟ್ಗೆ. ಬೆಂಗಳೂರಲ್ಲಿರೋ ಕೆ ಆರ್ ಪುರಂ ಹತ್ರ ಇರೋ ಚೆಫ್ ಪಿಳ್ಳೈ ರೆಸ್ಟೋರೆಂಟ್. ಈ ಚೆಫ್ ಪಿಳ್ಳೈ ಸ್ಟೋರಿನೇ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಹೇಗಿದ್ರು ಅವರು, ಹೇಗಿದ್ದೆ, ಹೇಗಾದೆ ಅನ್ನೋ ಥರ ಇದೆ ಅವ್ರ ಸ್ಟೋರಿ ಆ್ಯಕ್ಚುಲಿ. ಸೊ ಒಂದು ಸಣ್ಣ ಕುಕ್ ಆಗಿ ಕೆಲಸ ಮಾಡೋರು ಇವತ್ತು ದೊಡ್ಡ ಕಂಪ್ನಿನೇ ಕಟ್ಟಿದ್ದಾರೆ ಚೆಫ್ ಪಿಳ್ಳೈ ಅನ್ನೋದು. ಸೊ ನಾವು ಫಸ್ಟ್ ತೊಗೊಂಡಿದ್ದು ಪ್ರಾನ್ಸ್ದೊಂದು ಐಟಮು, ಆಮೇಲೆ ಒಂದು ನಮ್ಮ ಫ್ರೆಂಡ್ ಒಬ್ಬ ವೆಜ್ ಇದ್ದ ಅವನಿಗೆ ವೆಜ್ದೊಂದು ತೊಗೊಂಡ್ವಿ, ಕೋಕೋನಟ್ ಜ್ಯೂಸು ಮತ್ತು ಇನ್ನೊಂದು ಏನೋ ಒಂದು ಜ್ಯೂಸ್ ತೊಗೊಂಡ್ವಿ. ಸೊ ಊಟದ ಬಗ್ಗೆ ಹೇಳಬೇಕಂದ್ರೆ ಮಾತ್ರ ಇಲ್ಲಿ ಅಲ್ಟಿಮೇಟ್ ಇದು ಕೇರಳ ಸ್ಟೈಲ್ ಫುಡ್ ಇದೆ ಆ್ಯಕ್ಚುಲಿ. ಸೊ ನಾವು ಇಬ್ರು ಮೂರು ಜನ ಇದ್ದಿದ್ದರಿಂದ ಶೇರ್ ಮಾಡೋಣ ಅಂತ ಹೋಗಿ ಇಲ್ಲಿ ಏನೋ ಒಂದು ಇದಾಯಿತು. ಸೊ ಪ್ರಾನ್ಸ್ ತೊಗೊಂಡ್ವಿ ಫಸ್ಟು, ಪ್ರಾನ್ಸ್ ಅಲ್ಟಿಮೇಟ್ ಆಗಿತ್ತು. ನೆಕ್ಸ್ಟ್ ಬಂದು ಇದು ನಿರ್ವಾನ ಅಂತ, ಕೇರಳ ಸ್ಟೈಲಲ್ಲಿ ಮೀನ್ ಸಾರು ಈ ಥರ ಮಾಡ್ತಾರಂತೆ. ಆಮೇಲೆ ಅದ್ರ ಪಕ್ಕ ಬಂದು ಮಶ್ರೂಮ್ ಪೆಪ್ಪರ್ ರಸ ಅಂತ, ಆಪಮ್ಮು ಮತ್ತು ಪರೋಟ, ಆಹಾ ಎಂಥ ಕಾಂಬಿನೇಷನ್ ಅಂತೀರಾ, ಆಹಾ ಸ್ವರ್ಗ. ಸೊ ಇದೆರಡನ್ನ ಟ್ರೈ ಮಾಡಿದ್ವಿ. ಇದನ್ನು ತಿಂದಾದಮೇಲೆ ಲಾಸ್ಟಲ್ಲಿ ಅಂಜುಪೊಳಿ ಅಂತ ಒಂದು ಚಿಕನ್ ಐಟಮ್ ತೊಗೊಂಡ್ವಿ, ಆಹಾ ಅದು ಸೂಪರಾಗಿತ್ತು. ಅದೊಂಥರ ಒಂಥರ ಹುಳಿನೂ ಇತ್ತು, ಖಾರನೂ ಇತ್ತು, ಎಲ್ಲ ಒಂಥರ ಮಿಕ್ಸ್ ಆಗಿತ್ತು. ಅದೊಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾಂಬಿನೇಷನ್ನು. ಬಟ್ ಕೇರಳ ಸ್ಟೈಲ್ ಅವ್ರಿಗೆ ಇದು ಚೆನ್ನಾಗಿ ಗೊತ್ತಿರುತ್ತೆ, ಇವರು ನಮ್ಮ ಕಡೆ ಇದೆಲ್ಲ ಕಡಿಮೆ ಈ ಥರ ಮಾಡೋದು. ಒಂದ್ಸಲಿ ಹೋಗಿ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ ಇದನ್ನು. ಪರೋಟ ಮತ್ತು ಅಪ್ಪಮ್ ತೊಗೊಂಡು ನೋಡಿ. ಇದೇ ಒಂದು ಅಂಜುಪೊಳಿ ಅಂತ ಚಿಕನ್ದೊಂದು ಐಟಮು, ಬಾಂಬಾಗಿತ್ತು. ಲಾಸ್ಟಲ್ಲಿ ಒಂದು ಕೋಕೋನಟ್ದು ಒಂದು ಡೆಸರ್ಟ್ ತೊಗೊಂಡ್ವಿ, ಇದೆ ಅದು, ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ ಯು.